ಆಗಿರುವಂತ ವಿಮಾನಗಳು ಅಲ್ಲಿಗೆ ಹೋಗಿ ಮಿರಾಜ್ ವಿಮಾನಗಳು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ನೆಲೆ ಉಗ್ರ ನೆಲೆ ಎಲ್ಲಿ ಈ ಮೌಲಾನಾ ಮಸೂದ್ ಅಜರ್ ನಡೆಸ್ತಾ ಇದ್ದಂತ ಜೈಷೆ ಮೊಹಮ್ಮದ್ ನ ತರಬೇತಿ ಶಿಬಿರ ಇತ್ತೋ ಕರೆಕ್ಟ್ ಆಗಿ ಅದರ ಮೇಲೆ ದಾಳಿ ಮಾಡಿತ್ತು. ಇದರ ಬಹಳ ವಿಶೇಷವಾಗಿರುವಂತಹ ಸರ್ಜಿಕಲ್ ಸ್ಟ್ರೈಕ್ ಅಂತ ಇದನ್ನೇ ಕರೆಯೋದು. ಸರ್ಜಿಕಲ್ ಸ್ಟ್ರೈಕ್ ಅಂತ ತುಂಬಾ ಕೇಳಿದ್ದೀವಲ್ಲ, ಏನ್ ಗೊತ್ತಾ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಸರ್ಜರಿ ಮಾಡೋದು. ನಾವು ಸರ್ಜರಿ ಮಾಡುವಾಗ ಹೆಂಗ್ ಮಾಡ್ತೀವಿ, ಹಾರ್ಟ್ ಸರ್ಜರಿ ಅಂತಂದ್ರೆ ಹಾರ್ಟ್ ಅನ್ನು ಮಾತ್ರ ಹಾರ್ಟ್ ಅನ್ನ ಭಾಗವನ್ನು ಮಾತ್ರ ಓಪನ್ ಮಾಡಿ ಅದನ್ನ ಮಾತ್ರ ರಿಪೇರಿ ಮಾಡ್ತೀವಿ. ಹೊಟ್ಟೆಯನ್ನೋ ಬೆನ್ನನ್ನೋ ಓಪನ್ ಮಾಡಿ ಅಲ್ಲಿಂದ ಕೈ ಹಾಕೆಲ್ಲ ಮಾಡೋದಿಲ್ಲ. ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಷ್ಟನ್ನು ಮಾತ್ರ ಓಪನ್ ಮಾಡಿ ಅಷ್ಟನ್ನು ಮಾತ್ರ ಸರಿ ಮಾಡಿ ಹೊಲದು ವಾಪಸ್ ಬರೋದನ್ನು ಸರ್ಜರಿ ಅಂತ ಕರೀತಾರೆ. ನರೇಂದ್ರ ಮೋದಿ ಅವರು ಸೈನ್ಯದ ಮೂಲಕ ಮಾಡಿಸಿದ್ದು ಕೂಡ ಇದೇ ಸರ್ಜರಿ. ಇಡೀ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಲ್ಲ, ಎಲ್ಲಿ ಯುನೈಟೆಡ್ ನೇಷನ್ಸ್ ಅವರು ಈ ಮೌಲಾನಾ ಮಸೂದ್ ಅಜರ್ ನ ಜೈಷೆ ಮೊಹಮ್ಮದ್ ನ ಪಾಕಿಸ್ತಾನ ನೋಡಬೇಕು ಅಂತ ಹೇಳಿದ್ರು, ಅದೇ ಜೈಷೆ ಮೊಹಮ್ಮದ್ ನ ಜಾಗವನ್ನ ಪರ್ಫೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ನಲ್ಲಿ 250ಕ್ಕಿಂತಲೂ ಹೆಚ್ಚು ಜನ ಸತ್ತರು ಅಂತ ಈಗಲೂ ಹೇಳ್ತಾರೆ ದುರ್ದೈವ. ಕಾಂಗ್ರೆಸ್ ಇವಾಗಲೂ ಪ್ರೂಫ್ ಕೇಳ್ತಾ ಇದೆ, ಸತ್ತವರು ಒರಿಜಿನಲ್ ನಂಬರ್ ಎಷ್ಟು ಪ್ರೂಫ್ ಕೊಡಿ ಅಂತ. ನನ್ನ ದೇಶದ ಸೈನಿಕರು ಬಾಂಬ್ ಹಾಕ್ಲಿಕ್ಕೆ ಹೋಗಿದ್ರೆ ಹೊರತು ಅವರು ಸತ್ತವರು ಫೋಟೋ ತೆಗಿಲಿಕ್ಕೆ ಅಂತ ಹೋಗಿದ್ದಿರಲಿಲ್ಲ. ಆದ್ರೆ ದುರ್ದೈವ ಪಾಕಿಸ್ತಾನಿಯಲ್ಲಿ ಇವತ್ತಿಗೂ ಪ್ರಶ್ನೆ ಕೇಳ್ತಾರೆ. ಮಿತ್ರೇ, ನಾನು ಇವತ್ತು ನಿಮ್ಮನ್ನು ಪ್ರಶ್ನೆ ಕೇಳಬೇಕು, ವೋಟ್ ಹಾಕೋಕೆ ಹೋಗೋಕ್ಕಿಂತ ಮುಂಚೆ ಮರಿಬೇಡಿ ಇವನ್ನೆಲ್ಲ, ಓಟ್ ಹಾಕುವಾಗ ನೆನ್ಪಿಟ್ಕೊಳ್ಳಿ. ನನ್ನ ದೇಶದ ಸೈನಿಕರು ಸಾಹಸ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರನ್ನ ಕೊಂದು ಬಂದರೆ ಆಯ್ತಪ್ಪ, ಭಯೋತ್ಪಾದಕರು ಕೊಲ್ಲೇ ಇಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಲೈನ್ ಆಫ್ ಕಂಟ್ರೋಲ್ ನ ಕ್ರಾಸ್ ಮಾಡಿ ವಿಮಾನಗಳು ಪಾಕಿಸ್ತಾನದ ಒಳಕ್ಕೆ ಹೋಗಿ ಪಾಕಿಸ್ತಾನದ ಸೇನಾ ನೆಲೆ ಅಬೋಟಾಬಾದ್ ನಿಂದ 50 ಕಿಲೋಮೀಟರ್ ದೂರಕ್ಕೆ ಹೋಗಿ ಎರಡೇ ಎರಡು ಬಾಂಬ್ ಅನ್ನ ಬಿಸಾಡಿ ಬಂದಿದ್ದಾರೆ ಅಂತಂದ್ರು ಅದು ಪಾಕಿಸ್ತಾನದ ಸಾರ್ವಭೌಮತೆಯ ಎದೆಗೆ ಕುದ್ದದಂತೆ. ಎಂತ ಖುಷಿ ಪಡಬೇಕು ಅದಕ್ಕೆ? ಈ ದೇಶದ ಪ್ರತಿಯೊಬ್ಬ ಹೆಮ್ಮೆಯಿಂದ ಹೇಳಬೇಕು, ನಾಚಿಕೆ ಆಗ್ಬೇಕು ಪಾಕಿಸ್ತಾನ, ನಿನ್ನ ಹತ್ರ ನನ್ನ ದೇಶದ ವಿಮಾನಗಳು ಒಳಗೆ ಬಂದ್ರೆ ತಡೆಯೋ ತಾಕತ್ತಿಲ್ವಲ್ಲ ಅಂತ ಹೆಮ್ಮೆ ಪಡಬೇಕಿತ್ತು. ಸತ್ತವರು ಪ್ರೂಫ್ ಕೊಡಿ ಅಂತ ಕಾಂಗ್ರೆಸ್ ಹೇಳ್ತೀವಿ. ಓಟ್ ಹಾಕೋ ಮುನ್ನ ಮರಿಬೇಡಿ. ಈ ದೇಶದ ಸೈನಿಕರು ಪ್ರೂಫ್ ಕೇಳಬೇಕು. ಯೋಚನೆ ಮಾಡಿ, ನನಗೆ ನಿಮ್ಗೆ ಏನಾಗೋದಿಲ್ಲ, ಪ್ರೂಫ್ ಕೇಳೋದು ಅಂದ್ರೆ ಕಾಂಗ್ರೆಸ್ ಗೆ ಅಯೋಗ್ಯರು ಅಂತ ಸುಮ್ಮನೆ ಆಗ್ತೀವೇನು? ಆದ್ರೆ ನಾವು ದಾಳಿ ಮಾಡಿದ್ದು ನಿಜಾರಿ, ಪ್ಲೀಸ್ ನಮ್ಮ ನಂಬಿ ಅಂತ ಸೈನ್ಯ ಕೇಳ್ಕೊಳ್ಬೇಕಾದ ಸ್ಥಿತಿ ಬಂತಲ್ಲ, ನಾಚಿಕೆ ಆಗೋದ್ಬೇಡವಾ? ಶೀಮಾರಿ ಆಗ್ಬೇಕು ಇವ್ರನ್ನ ನಿಲ್ಲಿಸಿ. ಇವ್ರು ಓಟ್ ಕೇಳಲಿಕ್ಕೆ ಬಂದಾಗ ಈ ಪ್ರಶ್ನೆ ಕೇಳಬೇಕು, ಅವ್ರು ಯಾಕೆ ಹಿಂಗೆಲ್ಲ ಮಾಡ್ತಾರೆ ಗೊತ್ತಾ? ಓಟ್ ಕೊಡುವವರು ಇದನ್ನೆಲ್ಲ ಮರ್ತೋಗ್ಬಿಡ್ತಾರೆ ಅಂತ ಈ ಕೆಲಸ ಮಾಡ್ತಾರೆ. ಆದ್ರೆ ಈ ಬಾರಿ ಓಟ್ ಕೊಡೋಕ್ಕಿಂತ ಮುಂಚೆ ಕೇಳಿ, ಅಟ್ಯಾಕ್ ಮಾಡಿದಾಗ ಹಿಂಗೆಲ್ಲ ಮಾಡಿದ್ರಲ್ಲ, ಸಬೂತ್ ಕೇಳಿದ್ರಲ್ಲ, ನೀವು ಪ್ರೂಫ್ ಬೇಕು ಅಂತ ಕೇಳಿದ್ರಲ್ಲ, April 18th ನಾವು EVM ಅಲ್ಲಿ ಪ್ರೂಫ್ ಕೊಡ್ತೀವಿ, ಕಾಯ್ಕೊಂಡು ಕೂತ್ಕೊ ಅಂತ ನಿಮ್ ಕ್ಯಾಂಡಿಡೇಟ್ ಹೇಳಿದ್ರೆ EVM ಮೂಲಕ ಪ್ರೂಫ್ ಕೊಡಬೇಕಾದ ಟೈಮ್ ಈಗ ಪರ್ಫೆಕ್ಟ್ ಆಗಿದೆ. ಇಷ್ಟೇ ಅಲ್ಲ, ಅದಾದ ನಂತರ ಮರುದಿನವೇ ಪಾಕಿಸ್ತಾನ ಅಟ್ಯಾಕ್ ಮಾಡ್ಲಿಕ್ಕೆ ಬಂತು. ಹುಚ್ಚದ ಸಂತೆ ಅದು. ಅಮೆರಿಕದ ಅತ್ಯಾಧುನಿಕ ವಿಮಾನ F-16 ತೆಗೆದುಕೊಂಡು ಪಾಕಿಸ್ತಾನ ಬಂದರೆ ಭಾರತ 50 ವರ್ಷಗಳಷ್ಟು ಹಳೆಯ MiG-21 ವಿಮಾನದಲ್ಲಿ ಗಸ್ತು ತಿರುಗ್ತಾ ಇದ್ದ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನದ F-16 ನ ಹೊಡೆದು ಉರುಳಿಸಿದ. ಅವನು ತನ್ನ ವಿಮಾನದ ಇಂಜಿನ್ ಹಾಳಾಯಿತು ಅಂತ ಎಜೆಕ್ಟ್ ಬಟನ್ ಒತ್ಕೊಂಡು ಪ್ಯಾರಾಚೂಟಿಂದ ಜಿಗಿಬೇಕಾದ್ರೆ ಆತ ಹೋಗಿ ಆ ಕಡೆ ಇದ್ದಿದ್ದ. ಅವನು ಪಾಕಿಸ್ತಾನ ಅರೆಸ್ಟ್ ಮಾಡ್ಕೊಂಡು ಹೋಯ್ತು. ನೆನ್ಪಿಟ್ಕೊಳ್ಳಿ, ಕಾರ್ಗಿಲ್ ಯುದ್ಧ ನಡೆಯುವಾಗ ಇದೇ ತರ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಸಿಕ್ಕಿದ್ದೀನಿ, ನಂಗೆ ಚೆನ್ನಾಗಿ ನೆನಪಿದೆ. ಆ ನಚಿಕೇತ ಸಿಕ್ಬಿದ್ದಿದ್ದಾಗ ಪಾಕಿಸ್ತಾನ 8 ದಿನಗಳ ನಂತರ ಕಿರಿಕಿರಿ ಮಾಡಿ 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 8 ದಿನಗಳ ನಂತರ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತನನ್ನು ಬಿಟ್ಟಿತ್ತು ಯುದ್ಧದ ಹೊತ್ತಲ್ಲಿ. ಈಗ ಶಾಂತಿಯ ಹೊತ್ತಲ್ಲಿ ಒಬ್ಬ ಸಿಕ್ಕಿದ್ರೆ ಪಾಕಿಸ್ತಾನ ಬಿಡುತ್ತಾ? ಒಂದು 15 ದಿನ ಇಟ್ಕೊಂಡು ಚೆನ್ನಾಗಿ ಆಟ ಆಡಿಸ್ಬೇಕು ಅಂತಿತ್ತು. ನರೇಂದ್ರ ಮೋದಿ ಅವ್ರನ್ನ ಹಿಡಿದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈ ದೇಶದ ಸೈನ್ಯದ ಪ್ರಮುಖರನ್ನು ಕರೆದು ಹೇಳಿದ್ರು, ನಾಳೆ ಸಂಜೆ 5 ಗಂಟೆ ಒಳಗೆ ಪಾಕಿಸ್ತಾನ ಅವನನ್ನು ಬಿಡ್ತೀನಿ ಅಂತ ಹೇಳಲಿಲ್ಲ ಅಂತಂದ್ರೆ 5 ಗಂಟೆಗೆ ನೀವು ಪ್ರೆಸ್ ಮೀಟ್ ತಗೊಳ್ಳಿ, ನಾನು ಮತ್ತೆ ಬರಲ್ಲ, ಯುದ್ಧ ಆದ್ರೆ ಯುದ್ಧ. ಯಾಕೆ ಗೊತ್ತಾ? ಇವತ್ತು ರೋಷಿಣಿ ಅಕ್ಕ ಬಹಳ ಹೆಮ್ಮೆ ಪಡಬಹುದು. ಯಾಕೆ ಅಂತಂದ್ರೆ ಈ ದೇಶಕ್ಕೆ ಬಂದಿರುವಂತ ಪ್ರಧಾನಮಂತ್ರಿ ಎಂತವರಿದ್ದಾರೆ ಅಂತಂದ್ರೆ, ಒಬ್ಬ ಸೈನಿಕನನ್ನ ಪಕ್ಕದ ರಾಷ್ಟ್ರ ಹಿಡ್ಕೊಂಡು ಹೋದ್ರೆ ಅವನೊಬ್ಬನನ್ನ ಬಿಡಿಸ್ಲಿಕ್ಕೋಸ್ಕರ ಇಡೀ ರಾಷ್ಟ್ರ ಯುದ್ಧ ಮಾಡ್ಲಿಕ್ಕೆ ಸಿದ್ಧವಾಗುತ್ತೆ ಅಂತ ಹೇಳುವಂತೆ ನರೇಂದ್ರ ಮೋದಿ ಈ ರಾಷ್ಟ್ರವನ್ನು ರೂಪಿಸಿದ್ರಲ್ಲ, ಇದು ಈ ರಾಷ್ಟ್ರದ ಡಿಸಿಷನ್ ನೇತೃತ್ವ. ನಾನಿದನ್ ಮಾತಾಡಬಾರದು ಅಂತಿದ್ದೆ. ಯಾಕೆ ಇದನ್ನ ಮಾತಾಡ್ತಿದ್ದೀನಿ ಗೊತ್ತೆ? ಒಂದು 8 ದಿನಗಳ ಹಿಂದೆ 15 ದಿನಗಳ ಹಿಂದೆ ರಾಹುಲ್ ಗಾಂಧಿಯ ಗುರು ಅಂತ ಕರ್ಕೊಳ್ಳಲ್ಪಡುವಂತ ಸ್ಯಾಮ್ ಪಿತ್ರೋಡಾ ಒಂದು ಮಾತನ್ನು ಹೇಳ್ದ. ಏನ್ ಹೇಳ್ದ ಗೊತ್ತಾ? ಮುಂಬೈ ಮೇಲೆ ಅಟ್ಯಾಕ್ ಆದಾಗ ನಿಮ್ಗೆಲ್ರಿಗೂ ನೆನಪಿರ್ಬೇಕು, ಸಂದೀಪ್ ಮುನಿಕೃಷ್ಣನ್ ಕಳ್ಕೊಂಡಿದ್ವಿ ನಾವು ಆ ಸಂದರ್ಭದಲ್ಲಿ. ಮುಂಬೈ ಮೇಲೆ ಅಟ್ಯಾಕ್ ಆದಾಗ
ನಾವು ಕೂಡ ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಕೂಡ ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು ಅಂತ ಸಿದ್ಧತೆ ನಡೆಸ್ತಾ ಇತ್ತು. ಆದ್ರೆ ಆಮೇಲೆ ನಮ್ಗೆಲ್ಲ ಅನ್ನಿಸ್ತು ದಾಳಿ ಮಾಡಿದವರು 8 ಜನ ಮಾತ್ರ, ಈ 8 ಜನರಿಗೋಸ್ಕರ ಪಾಕಿಸ್ತಾನ ಮೇಲೆ ಯಾಕೆ ದಾಳಿ ಮಾಡಬೇಕು ಅಂತ ಸುಮ್ಮನಾದ್ವಿ ಅಂತ. ಅಬ್ಬಬ್ಬಬ್ಬಬ್ಬ ಏನು ಸಾಧು ಸಂತರ ತರ ಮಾತಾಡಿದ. ಆದ್ರೆ ಪುಲ್ವಾಮದ ಮೇಲೆ ದಾಳಿ ಮಾಡಿದ್ದು ಒಬ್ಬನೇ ಆದಿಲ್ದಾರ್. ಆ ಒಬ್ಬ ಆದಿಲ್ದಾರಿಗೋಸ್ಕರ ನಾವಿಡೀ ಪಾಕಿಸ್ತಾನವನ್ನು ಧ್ವಂಸಗೊಳಿಸಲಿಕ್ಕೆ ಸಿದ್ಧವಾಗಿದ್ವಲ್ಲ, ಇದು ಹೊಸ ಭಾರತ. ಅದಕ್ಕೆ ಉರಿ ಫಿಲ್ಮ್ ಅಲ್ಲಿ ಒಂದು ಡೈಲಾಗ್ ಇದೆ, ಬಹಳ ಚೆನ್ನಾಗಿದೆ. ಏ ನಯಾ ಭಾರತ ಘರ್ಕೆ ಅಂದ್ರೆ ಘುಸೆಗಾವಿ, ಘುಸ್ಕೆ ಮಾರೆಗಾವಿ ಅಂತ. ಇದು ಹೊಸ ಭಾರತ ರೀ. ಈ ಹೊಸ ಭಾರತವನ್ನು ಕಟ್ಟಲಿಕ್ಕೆ ಪ್ರೇರಣೆ ಕೊಟ್ಟಿದ್ದು ನರೇಂದ್ರ ಮೋದಿ ಅಂತ. ಹೆಂಗಿಲ್ಲ ಅಂತೀರಿ? ನರೇಂದ್ರ ಮೋದಿಯ ಪ್ರೇರಣೆ ಇಲ್ಲಿಗೆ ನಿಲ್ಲಿಲ್ಲ. ಈ ದೇಶಕ್ಕೆ ನರೇಂದ್ರ ಮೋದಿ ಬಂದ ನಂತರ ಈ ದೇಶ ಎಷ್ಟು ಬಲಾಢ್ಯವಾಗಿದೆ ಅಂತಂದ್ರೆ, ಇವತ್ತು ರಾಹುಲ್ ಗಾಂಧಿ ಪದೇ ಪದೇ ರಫೇಲ್ 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 ಅಂತ ಮಾತಾಡ್ತಾನೆ ಇರ್ತಾನೆ. ಆದ್ರೆ ರಫೇಲ್ ಅನ್ನೋ ವಿಮಾನ ಹೆಂಗಿದೆ ಗೊತ್ತೇನು? ನಾನು ಒಂದೇ ಮಾತಲ್ಲಿ ಹೇಳ್ಬೋದಾದದ್ದು ಅಂತಂದ್ರೆ, ಈ ದೇಶದ ಏರ್ ಚೀಫ್ ಮಾರ್ಷಲ್ ಸೈನಿಕ ಮುಖ್ಯಸ್ಥರು ಒಂದು ಹೇಳಿಕೆಯನ್ನು ಕೊಟ್ರು. ಏನ್ ಹೇಳಿಕೆ ಕೊಟ್ರು ಗೊತ್ತಾ? ರಫೇಲ್ ಇದ್ದಿದ್ರೆ ನಾವು ದಾಳಿ ಮಾಡ್ಲಿಕ್ಕೆ ಲೈನ್ ಆಫ್ ಕಂಟ್ರೋಲ್ ಕ್ರಾಸೇ ಮಾಡಬೇಕಾಗಿರ್ಲಿಲ್ಲ. ನನ್ನ ದೇಶದ ಒಳಗೆ ಇದ್ದು ನಾವು ಏನ್ ಮಾಡಿದ್ವೋ, ಏರ್ ಸ್ಟ್ರೈಕೋ, ಅದನ್ನ ಇಲ್ಲಿಂದನೇ ಮಾಡಬಹುದಾಗಿತ್ತು. ನೆನ್ಪಿಟ್ಕೊಳ್ಳಿ, ಅವ್ರು ಹೇಳೋ ಮಾತು ಚೆನ್ನಾಗಿದೆ. ರಫೇಲ್ ನಮ್ಮ ಹತ್ರ ಬಂದ್ರೆ ಪಾಕಿಸ್ತಾನದ ಸೈನ್ಯ ಲೈನ್ ಆಫ್ ಕಂಟ್ರೋಲ್ ಆಗ್ಲಿ, ಇಂಟರ್ನ್ಯಾಷನಲ್ ಬಾರ್ಡರ್ ಆಗ್ಲಿ, ಎರಡು ಹತ್ರ ಒಂದು 50 ಕಿಲೋಮೀಟರ್ ದೂರದಲ್ಲೂ ನಿಲ್ಲಲ್ಲ, ಅಲ್ಲಿ ಆಚೆ ಹೋಗಿ ನಿಂತ್ಕೊಳ್ತಾರೆ. ಇದು ರಫೇಲ್ ನ ತಾಕತ್ತು ಅಂತ. ಯಾವಾಗ ಬರ್ಬೇಕಿತ್ತು ರಫೇಲ್ ಈ ದೇಶಕ್ಕೆ? 10 ವರ್ಷಗಳ ಕಾಲ ಕಾಂಗ್ರೆಸ್ ಆಳ್ವಿಕೆ ಮಾಡ್ತಲ್ಲ, ಈ 10 ವರ್ಷಗಳ ಆಳ್ವಿಕೆಯಲ್ಲಿ ಕಾಂಗ್ರೆಸ್ ಗೆ ರಫೇಲ್ ತರಬೇಕಿತ್ತು. ಆದ್ರೆ ಯಾಕೆ ತರಲಿಲ್ಲ ಕಾಂಗ್ರೆಸ್? ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಕೇಳಿದಂತ ಆಗಸ್ಟ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ನ 3,600 ಕೋಟಿ ರೂಪಾಯಿ ಕೊಟ್ಟು 12 VVIP ಹೆಲಿಕಾಪ್ಟರ್ ನ ತರಿಸಿಕೊಂಡಂತ ಕಾಂಗ್ರೆಸ್, ಈ ದೇಶದ ಸೈನಿಕನಿಗೆ ಬೇಕಾದಂತ ರಫೇಲ್ ತರಿಸ್ಲಿಲ್ಲ. ಯಾಕೆ ಗೊತ್ತೇನು? ಯಾಕೆ ಗೊತ್ತೇ? ಕಾಂಗ್ರೆಸ್ ಹೇಳ್ತು ರಫೇಲ್ ತರಿಸ್ಲಿಕ್ಕೆ ದುಡ್ಡಿಲ್ಲ, ದುಡ್ಡಿರಲಿಲ್ಲ. ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ ದುಡ್ಡಿಲ್ಲದ ಕಾಂಗ್ರೆಸ್ಸಿನ ಅಧಿಕಾರದಿಂದ ನರೇಂದ್ರ ಮೋದಿ ಎಲ್ಲಿವರೆಗೂ ಬಂದಿದ್ದಾರೆ ಗೊತ್ತೇನು? ಇವತ್ತು ಭಾರತಕ್ಕೆ 60,000 ಕೋಟಿ ರೂಪಾಯಿ ರಫೇಲ್ ಡೀಲ್ ಫೈನಿಶ್ ಆಗಿದೆ. ಆ ರಫೇಲ್ ಬರಲಿಕ್ಕೆ ಶುರುವಾಗಿದೆ. ಈ ದೇಶಕ್ಕೆ M777 ಟ್ಯಾಂಕ್ಗಳು ಬರ್ತಾ ಇವೆ. ಈ ದೇಶಕ್ಕೆ K9 ವಜ್ರ ಟ್ಯಾಂಕ್ಗಳು ಬರ್ತಾ ಇವೆ. ಮೊನ್ನೆ ತಾನೇ ಮೇಕ್ ಇನ್ ಇಂಡಿಯಾದಲ್ಲಿ 2 ದಿನಗಳ ಹಿಂದೆ ಧನುಷ್ ಟ್ಯಾಂಕ್ಗಳು, ಅದು ಬೋಫೋರ್ಸ್ ನ ಇಂಪ್ರೂವ್ಡ್ ವರ್ಷನ್.